ವಿಜಯಪುರದ ಜಿಲ್ಲೆಯ ಚಡಚೇಲದ ಹೊರವಲಯದಲ್ಲಿ ಗುಡಿಸಿಲಿಗೆ ಆಕಸ್ಮಿಕ ಬೆಂಕಿ ತಗುಲಿ ಇಬ್ಬರು ಸಜೀವ ದಹನವಾಗಿರುವ ಘಟನೆ ಫೆಬ್ರವರಿ 25 ಶನಿವಾರ ತಡರಾತ್ರಿ ನಡೆದಿದೆ. ಮೃತರನ್ನ ಕರೀಂ ಸಾಬ್, ಇಮಾಮ್ ಸಾಬ್ ಟಪಾಲ್ ವಯಸ್ಸು 82 ಮತ್ತು ಸಜಾನಬಿ ಕರೀಂ ಸಾಬ್ ಟಪಾಲ್ ವಯಸ್ಸು 82 ಎಂದು ಗುರುತಿಸಲಾಗಿದೆ. ಗುಡಿಸಿನಲ್ಲಿ ಇಬ್ಬರು ವ್ಯಕ್ತಿಗಳು ಮಲಗಿದ್ದ ಸಮಯದಲ್ಲಿ ಚಿಮಣಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ನೋಡ ನೋಡುತ್ತಿದ್ದಂತೆ ಗುಡಿಸಲು ಸುಟ್ಟು ಭಸ್ಮವಾಗಿದೆ. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕುರಿತು ಚಡಚನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.